ಇವತ್ತು ವಿಶ್ವದಲ್ಲಿ GDP ಬಗ್ಗೆ ಕೇಳಿದ್ರೆ ಯುನೈಟೆಡ್ ಸ್ಟೇಟ್ಸ್ #1 ಆಗಿದೆ, $26 trillion. ಚೈನಾ #2, ಒಂದು $20 trillion ಆಗಿದೆ. ಆಮೇಲೆ ಜರ್ಮನಿ $4.2 trillion, ಜಪಾನ್ ಏನು $4 trillion ಹತ್ರ ಇದೆ. ಭಾರತ 31st March 2024 $3.6 trillion ಆಗಿದೆ. ಅಂದರೆ ನಾವು ಭಾಳ ಹತ್ರ ಇದ್ದೀವಿ. ಈ ವರ್ಷ ನಮ್ಮ GDP 294 lakh to 326 lakh ಹೋಗುತ್ತೆ ಅಂತ ಬಜೆಟಲ್ಲಿ ಹೇಳಿದ್ದಾರೆ. ಅಂದರೆ ಅಬೌಟ್ 11% ಗ್ರೋತ್, ನಾಮಿನಲ್ ಗ್ರೋತ್ ಆಗ್ತಾ ಇದೆ. ಇವಾಗ ಒಳ್ಳೆ ನಡೀತಾ ಇದೆ. ಅಂದರೆ ಈ ವರ್ಷ ನಾವು ಏನೋ ಒಂದು $4 trillion GDP ಬರೋದು ಸಂಭವನೇ ಇದೆ, ಆಗತ್ತೆ. 95% ಪ್ರಾಬಿಲಿಟಿ ಇದೆ. ಅದಕ್ಕೆ ರುಪಿ ಡಾಲರ್ ರೇಟ್ ಸ್ಟಡಿ ಇದ್ರೆ ಆಗತ್ತೆ. ಬರೋ ವರ್ಷ ನಾವೇನಾದರೂ ಒಂದು 7% ಗ್ರೋತ್ ಆಗಿಬಿಟ್ಟು 4% ಇನ್ಫ್ಲೇಷನ್ 11% ಆದರೆ ನಾವು ಎರಡೂ ದೇಶಗಳಿಗೆ ಓವರ್ಟೇಕ್ ಮಾಡ್ಬೋದು. ಏನೋ ಜಪಾನ್ ಮುಂದೆ, ಜಪಾನ್ ಗ್ರೋತ್ ಆದರೆ ಜರ್ಮನಿ ಗ್ರೋತ್ ಆದರೆ ಸ್ವಲ್ಪ ಇನ್ನೂ ಒಂದು ವರ್ಷ ಆಗುತ್ತೆ. ಆದರೆ ಜಪಾನು ಮತ್ತು ಜರ್ಮನಿಯಲ್ಲಿ ಜಾಸ್ತಿ ಗ್ರೋತ್ ಇಲ್ಲ. ಅಂದರೆ 2025 ನಾವು 2025 4 trillion ಆದರೆ 2026 ಏನೋ 4.45 ಆಗ್ಬೋದು. 2027 ಆ ಥರನೇ ಕಂಟಿನ್ಯೂ ಆದರೆ ನಾವು $5 trillion ಕ್ರಾಸ್ ಮಾಡ್ತೀವಿ. GDP ನೀವು ಅನಲೈಸ್ ಮಾಡಿದ್ರೆ 3 ಕಾಂಪೊನೆಂಟ್ಸ್ ಇವೆ: ಅಗ್ರಿಕಲ್ಚರ್, ಇಂಡಸ್ಟ್ರಿ, ಸರ್ವಿಸಸ್. ಅಗ್ರಿಕಲ್ಚರ್ ಏನೋ 17% ಇದೆ. ಆಮೇಲೆ ಇಂಡಸ್ಟ್ರಿ ಏನೋ ಒಂದು 23% ಇದೆ. ಆಮೇಲೆ ಸರ್ವಿಸಸ್ 60%. ಸರ್ವಿಸಸ್ಸಲ್ಲಿ 7-8% ಗ್ರೋತ್ ಆಗುತ್ತೆ. ಇಂಡಸ್ಟ್ರಿಯಲ್ಲೂ ಒಂದು 8-9% ಗ್ರೋತ್ ಆಗುತ್ತೆ. ಅಗ್ರಿಕಲ್ಚರ್ 4-5%, ಯಾಕಂದರೆ ಅಗ್ರಿಕಲ್ಚರಲ್ಲಿ ಜಾಸ್ತಿ ಗ್ರೋತ್ ಆಗೋ ಸಂಭವನೇ ಇಲ್ಲ. ಆದರೆ ಎಲ್ಲ ಎಕಾನಮಿಲಿ ಟ್ರೈನ್ ಆಗ್ತಾ ಇದೆ. ನಾವು ವರ್ಷದಲ್ಲಿ ಏನೋ ಒಂದು 85 lakh crore ಇಲ್ಲ 90 lakh crore ಇನ್ವೆಸ್ಟ್ ಮಾಡ್ತೀವಿ. ಅದರಲ್ಲಿ ಏನೋ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ 21-22 lakh crore ಇನ್ವೆಸ್ಟ್ ಮಾಡ್ತಾರೆ. ಬಾಕಿ ಕಂಪನಿಗಳು ಮತ್ತು ಜನತೆ ಇನ್ವೆಸ್ಟ್ ಮಾಡ್ತಾರೆ. ಇದು ನ್ಯಾಷನಲ್ ಇನ್ಕಮ್ ಸ್ಟ್ರಾಟಜಿಸಲ್ಲಿ ಇದೆ. ಅಂದರೆ $1 trillion ಪ್ಲಸ್ ನಾವು ಇನ್ವೆಸ್ಟ್ ಮಾಡ್ತೀವಿ. ನಮ್ಮ ಸೇವಿಂಗ್ಸ್ ರೇಟು 29% ಆಫ್ GDP, ಇನ್ವೆಸ್ಟ್ಮೆಂಟ್ 31% ಆಫ್ GDP. ಆಮೇಲೆ ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ ಭಾಳ ಒಳ್ಳೆ ಶೇಪಲ್ಲಿದೆ, NPA ಕಮ್ಮಿಯಾಗಿದೆ. ಮತ್ತು ಪ್ರೈವೇಟ್ ಸೆಕ್ಟರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಅಂದರೆ ಇದೆಲ್ಲ ನೋಡಿದ್ರೆ ಗ್ರೋತ್ ಆಗೋದು ಪ್ರಾಬಿಲಿಟಿ ಭಾಳ ಜಾಸ್ತಿ ಇದೆ. ಎಲ್ಲ ಸೆಕ್ಟರಲ್ಲಿ ಗ್ರೋತ್ ಆಗ್ತಾ ಇದೆ. ಬಜೆಟ್ಟು ಈ ಗ್ರೋತಿನ ಮೇಲೆ ಎಫೆಕ್ಟ್ ಆಗಬಹುದು ಅಂತ ಅನ್ಸುತ್ತೆ. ಈ ಟೋಟಲ್ ಬಜೆಟ್ ರಿಲೇಟೆಡ್ ಇರುವಂಥದ್ರಲ್ಲಿ ಬಜೆಟಲ್ಲಿ ಏನಾಗಿದೆ ಅಂದರೆ 11 lakh crore ನಾವು ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ ಮಾಡ್ತೀವಂತ. ಇನ್ಫ್ರಾಸ್ಟ್ರಕ್ಚರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಕಾಸ್ಟ್ ಕಮ್ಮಿ ಆಗುತ್ತೆ. ಅಂದರೆ ಸರ್ಕಾರ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ. ಆ ಇನ್ವೆಸ್ಟ್ಮೆಂಟಿಂದ ಇಲ್ಲಿ ಭಾಳ ಡಿಮ್ಯಾಂಡು ಸಿಮೆಂಟ್ಗೆ, ಸ್ಟೀಲಿಗೆ ಎಲ್ಲ ಡಿಮ್ಯಾಂಡ್ ಬರುತ್ತೆ. ಆಮೇಲೆ ಜಗದಿಂದ ಹೋಗಕ್ಕೆ ಬರುತ್ತೆ. ನೋಡಿ, ನಮ್ಮದು ಗೂಡ್ಸ್ ಟ್ರೈನ್ ಮುಂಚೆ ದಿನ ಒಂದು ಗಂಟೆಯಲ್ಲಿ 24 kilometers ಹೋಗ್ತಾ ಇತ್ತು. ಇವಾಗ ಅದು ವೆಸ್ಟರ್ನ್ ಕಾರ್ಡರ್, ಈಸ್ಟರ್ನ್ ಕಾರ್ಡರ್ ಮಾಡಮೇಲೆ 60-70 kilometers ಪರ್ ಅವರ್ ಹೋಗ್ತಾ ಇದೆ. ಅಂದರೆ ಕಾಸ್ಟ್ ಕಮ್ಮಿ ಆಗ್ತಾ ಇದೆ. ಆಮೇಲೆ ನಮ್ಮದು ಪೋರ್ಟ್ಸ್ ಎಲ್ಲ ಕೆಪಾಸಿಟಿ ಜಾಸ್ತಿ ಆಗಿದೆ, ರೋಡ್ಸ್ ಎಲ್ಲ ಒಳ್ಳೇದಿದೆ. ಈಗ ಬೆಂಗಳೂರಿಂದ ಡೆಲ್ಲಿಗೆ ಹೋಗೋಕ್ಕೆ 1-2 days ಹೋಗ್ಬೋದು. ಮುಂಚೆ 3-4 days ರೋಡೆಲ್ಲ ಚೆನ್ನಾಗಿದೆ. ಅದೆಲ್ಲ ಪ್ರಾಜೆಕ್ಟ್ಸ್ ಜಾಸ್ತಿ ಆಗ್ತಾ ಇದೆ. ಅದರಿಂದ ಇದು ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿದೆ, ಅದಕ್ಕೆ ಗ್ರೋತ್ ಇದೆ.